ಅಡುಗೆ ಸಾಧನಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬದನೆಕಾಯಿ ಗೊಜ್ಜು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಇಡ್ಲಿ ದೋಸೆ ಚಪಾತಿ ಜೊತೆ ತುಂಬ ಚೆನ್ನಾಗಿ ಹೊಂದುತ್ತೆ, ಹಾಗೆಯೇ ಅನ್ನಕ್ಕೂ ಸಹ ಕಲಸ್ಕೊಂಡು ತಿನ್ಬೋದು. ಈ ರೆಸಿಪಿ ಶುರು ಮಾಡೋಕ್ಕಿಂತ ಮುಂಚೆ ನೀವೇನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಈ ಗೊಜ್ಜು ಮಾಡೋದಕ್ಕೆ ನೋಡಿ, ನಾನಿಲ್ಲಿ 4 ರಿಂದ 5 ಸಣ್ಣ ಪರ್ಪಲ್ ಕಲರ್ ಬದನೆಕಾಯಿನ ನಾನು ತೊಗೊಂಡಿದ್ದೀನಿ, ಗುಂಡು ಬದನೆಕಾಯಿ ತೊಗೊಂಡಿದ್ದೀನಿ. ಹಾಗೆಯೇ 2 ಕ್ಕೆ 3 ಹಸಿಮೆಣಸಿನಕಾಯಿ, 1 ಇಂಚಿನಷ್ಟು ಶುಂಠಿನ ಸಿಪ್ಪೆ ಹಿಡಿದು ತೆಗೆದಿಟ್ಕೊಂಡಿದ್ದೀನಿ. ಹಾಗೆಯೇ 1 ಟೊಮೆಟೊ ಹಾಕ್ತಾ ಇದ್ದೀನಿ, ಜೊತೆ ಹುಣಸೆ ಹಣ್ಣನ್ನು ಸ್ವಲ್ಪ ಸೇರಿಸ್ತೀನಿ ಕೊನೆಗೆ. ಹಾಗೆಯೇ 1 5 ರಿಂದ 6 ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಬೇಡ ಅನ್ನೋದು ಸ್ಕಿಪ್ ಮಾಡ್ಬೋದು, ಬರೀ ಶುಂಠಿ ಮಾತ್ರ ಹಾಕ್ಬೋದು, ಇದು ಆಪ್ಷನಲ್. ಹಾಕಿದರೆ ರುಚಿ ಚೆನ್ನಾಗಿರುತ್ತೆ. ಇವನ್ನೆಲ್ಲ ಈಗ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ. ಬದನೆಕಾಯಿನ 1 ಬದನೆಕಾಯಿನ 4 ಪೀಸ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಟೊಮೆಟೊನೂ 1 4 ಪೀಸ ಕಟ್ ಮಾಡ್ಕೊಂಡಿದ್ದೀನಿ. ಶುಂಠಿನೂ ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇವನ್ನೆಲ್ಲನೂ ನಾವು ಈಗ ಕುಕ್ಕರ್ಗೆ ಹಾಕಿ ಬೇಯಿಸ್ಕೋಬೇಕಾಗುತ್ತೆ. ಕುಕ್ಕರ್ಗೆ ಈಗ ನಾನು ಬದನೆಕಾಯಿ, ಹಾಗೆಯೇ ಹಸಿಮೆಣಸಿನಕಾಯಿ, ಟೊಮೆಟೊ, ಬೆಳ್ಳುಳ್ಳಿ ಎಲ್ಲನೂ ಸೇರಿಸ್ತಾ ಇದ್ದೀನಿ. ಈಗ ಇದು ಮುಳುಗೋಷ್ಟು ನಾವು ನೀರನ್ನ ಸೇರಿಸೋಣ. ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಬೇಯೋದಕ್ಕೆ ಅಗತ್ಯವಿದ್ದಷ್ಟು ಮಾತ್ರ ನೀರು ಹಾಕಿಬಿಟ್ಟು ಸ್ವಲ್ಪನೇ ಸ್ವಲ್ಪ ಹುಣಸೆ ಹಣ್ಣನ್ನು ಸಹ ಸೇರಿಸ್ತಾ ಇದ್ದೀನಿ. ಹುಣಸೆ ಹಣ್ಣು ಹಾಕಿದರೆ ಸ್ವಲ್ಪ ಜಾಸ್ತಿ ಹುಳಿ ಬರುತ್ತೆ ಅಂತ, ಚೆನ್ನಾಗಿರುತ್ತೆ ಅಂತ. ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕುಕ್ಕರ್ನಲ್ಲಿ 2 ರಿಂದ 3 ವಿಸಲ್ ಇಟ್ಕೊಂಡ್ರೆ ಸಾಕು. ಇಲ್ಲಿ ಯಾವುದು ಗಟ್ಟಿ ತರಕಾರಿ ಇಲ್ಲ, ಬರೀ ಬದನೆಕಾಯಿ ಟೊಮೆಟೊ ಅಲ್ವಾ, ಬೇಗ ಬೆಂದ್ಕೊಬಿಡುತ್ತೆ. ಹಾಗೆ 2 ರಿಂದ 3 ವಿಸಲ್ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ಕುಕ್ಕರ್ ಬೇಡ ಅಂದರೆ ಡೈರೆಕ್ಟಾಗೂ ಬೇಯಿಸ್ಕೋಬೋದು, ಆದರೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ. ಕುಕ್ಕರಲ್ಲಿ ಹಾಕಿದರೆ ಬೇಗ ಬೇಯುತ್ತೆ. ಈಗ ನೋಡಿ ಚೆನ್ನಾಗಿ ಬೆಂದಿದೆ, ಎಲ್ಲ ಸಾಫ್ಟಾಗಿದೆ. ಇದನ್ನು ನಾವು ಚೆನ್ನಾಗಿ ಈಗ ಪೊಟೇಟೊ ಸ್ಮ್ಯಾಷರ್ ತೊಗೊಂಡು ಸ್ಮ್ಯಾಷ್ ಮಾಡ್ಕೊಳ್ಳೋಣ. ಅಕಸ್ಮಾತ್ ಈ ಥರ ಮಾಡೋಕ್ಕೆ ಬೇಡ ಅಂತಂದರೆ ಇದು ಆರಿದ ಮೇಲೆ ಮಿಕ್ಸಿನಲ್ಲಿ ಹಾಕಿಬಿಟ್ಟು ಒಂದೇ ಒಂದು ಪಲ್ಸ್ ಮಾಡಿಕೊಂಡ್ರೆ ಸಾಕು, ಚೆನ್ನಾಗಿ ಅದು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಆರಿದ ಮೇಲೆ ಮಿಕ್ಸಿಗೆ ಹಾಕಿ, ಇಲ್ಲಾಂದರೆ ಮಿಕ್ಸಿಯಿಂದ ಎಲ್ಲ ಸಿಡಿದು ಬಿಡುತ್ತೆ. ಹಾಗಾಗಿ ಇಲ್ಲಾಂದರೆ ಈ ಥರ ಸಹ ನೀವು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೋದು ರಫ್ ರಫ್ ಆಗಿ. ಈಗ ಒಗ್ಗರಣೆಗೆ ನಾನು ಇಲ್ಲಿ 1 ಟೇಬಲ್ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆನ ಹಾಕೋಣ, ಮಾಮೂಲಿ ಒಗ್ಗರಣೆ ಥರ. ತುಂಬ ಸಿಂಪಲ್ಲಾಗಿ ಮಾಡೋವಂಥ ಗೊಜ್ಜು ತುಂಬಾ ರುಚಿಯಾಗಿರುತ್ತೆ. ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಉದ್ದಿನಬೇಳೆ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪನೇ ಜೀರಿಗೆ ಸೇರಿಸ್ತಾ ಇದ್ದೀನಿ. ಜೀರಿಗೆನ ನೀವು ಬೇಯಿಸಬೇಕಾದ್ರೂ ಸಹ ಸೇರಿಸ್ಕೋಬಹುದು, ಫ್ಲೇವರು ಇನ್ನೂ ಚೆನ್ನಾಗಿ ಹೆಚ್ಚುತ್ತೆ. ಹಾಗೆಯೇ 1-2 ಕೆಂಪು ಮೆಣಸಿನಕಾಯಿನ 1/2 ಕಟ್ ಮಾಡಿಕೊಂಡು ಅದನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ಖಾರಕ್ಕೆ ನಾನು ಆಗಲೇ 3 ಹಸಿಮೆಣಸಿನಕಾಯಿನ ಸೇರಿಸಿದ್ದೀನಿ. ಇಲ್ಲಿ ಒಗ್ಗರಣೆಗೆ 2 ಕೆಂಪು ಮೆಣಸಿನಕಾಯಿನ ಸೇರಿಸಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಟೈಮ್ ಇಲ್ಲ ಅಂದರೆ ಒಗ್ಗರಣೆ ಹಾಕ್ಬಿಟ್ಟು ಕುಕ್ಕರ್ನಲ್ಲೇ ಎಲ್ಲ ತರಕಾರಿ ಸೇರಿಸ್ಬಿಟ್ಟು ನಾವು ಬೇಯಿಸ್ಬಿಡ್ಬೋದು ಡೈರೆಕ್ಟಾಗಿ. ಟೈಮ್ ಇದ್ದರೆ ಈ ಥರ ಬೇಯಿಸ್ಕೊಂಡು ನಾವು ಸಪ್ರೇಟಾಗಿ ಒಗ್ಗರಣೆ ಹಾಕೋಬಹುದು. ಹಾಗೆಯೇ 1 ಈರುಳ್ಳಿನ ಸಣ್ಣ ಸಣ್ಣದಾಗಿ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಜಾಸ್ತಿ ಹಾಕಿದಷ್ಟು ರುಚಿ ಚೆನ್ನಾಗಿ ಬರುತ್ತೆ ಈ ಗೊಜ್ಜಿಗೆ, ಬದನೆಕಾಯಿ ಗೊಜ್ಜಿಗೆ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬಾಡಲಿ. ಈಗ ನೋಡಿ ಈರುಳ್ಳಿ ಚೆನ್ನಾಗಿ ಬಾಡಿದೆ. ಇದಕ್ಕೆ ನಾವು ಬೇಯಿಸಿಟ್ಕೊಂಡಂತಹ ಬದನೆಕಾಯಿ ಮತ್ತು ಟೊಮೆಟೊನ ಸೇರಿಸ್ತಾ ಇದ್ದೀನಿ ನೋಡಿ. ಇದನ್ನು ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಸೇರಿಸಿದರೆ ಸೂಪರಾಗಿರೋಂಥ ಬದನೆಕಾಯಿ ಗೊಜ್ಜು ರೆಡಿಯಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಮೀಡಿಯಂ ಊರಿನಲ್ಲಿ ನಾವು ಇದನ್ನು ಕುದಿಸಿದ್ರೆ ಸಾಕು, 1-2 ರಿಂದ 3 ನಿಮಿಷ ಕುದಿಸಿದ್ರೆ ಸಾಕು. ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ನೀರನ್ನು ಅದನ್ನು ನೀವು ಹಾಕೊಳ್ಳಿ. ತೀರಾ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರನ್ನ ಸೇರಿಸ್ಕೊಳ್ಳಿ. ಇಲ್ಲಿ ನಾನು ಮೀಡಿಯಂ ಥಿಕ್ನೆಸ್ಸಲ್ಲಿ ನಾನು ಗೊಜ್ಜನ ರೆಡಿ ಮಾಡಿದ್ದೀನಿ. ಈಗ ಮೀಡಿಯಂ ಊರಿನಲ್ಲಿ ಇಟ್ಟಿದ್ದೀನಿ, ಇದು 1-2 ರಿಂದ 3 ನಿಮಿಷ ಇದು ಚೆನ್ನಾಗಿ ಕುದಿಲಿ.
ಬದನೆಕಾಯಿ ಗೊಜ್ಜು ರೆಡಿಯಾಗಿದೆ. ಸಾರು ಮಾಡೋಕ್ಕೆ ಏನಾದರೂ ಟೈಮ್ ಇಲ್ಲ ಅಂತಂದರೆ ಇದನ್ನೇ ಸಹ ಮಾಡ್ಕೋಬಹುದು, ತುಂಬನೇ ರುಚಿಯಾಗಿರುತ್ತೆ. ಮಧ್ಯಾಹ್ನ ಅನ್ನಕ್ಕೂ ಚೆನ್ನಾಗಿರುತ್ತೆ, ಬೆಳಿಗ್ಗೆ ಇಡ್ಲಿ ದೋಸೆ ಚಪಾತಿಗೂ ಸಹ ಚೆನ್ನಾಗಿರುತ್ತೆ. ಕೊನೆಗೆ ಸ್ವಲ್ಪ ಕತ್ತರಿಸಿದಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿದಾಯಿತು. ಸೂಪರಾಗಿರೋಂತಹ ಟೇಸ್ಟಿಯಾಗಿರೋಂತಹ ಬದನೆಕಾಯಿ ಗೊಜ್ಜು ರೆಡಿಯಾಗಿದೆ. ಮಾಡೋದಕ್ಕೆ ತುಂಬನೇ ಸುಲಭ, ಟೇಸ್ಟು ಸಹ ತುಂಬನೇ ಚೆನ್ನಾಗಿರುತ್ತೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಟೈಮ್ ಇದ್ದಾಗ ಇದನ್ನು ಟ್ರೈ ಮಾಡಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ದಯವಿಟ್ಟು ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ. ಥ್ಯಾಂಕ್ ಯು, ಬೈ ಬೈ, ಸಿ ಯು.